ಅಂದರೆ ಇದು ವೈಟ್ ಫೀಡಿಂದ ಚಲ್ಲಗಟ್ಟಾಗಿ ಹೋಗೋದಕ್ಕೆ ಬರ್ತಾ ಇದೆ, ನೋಡಿ ಇಲ್ಲಿ ಹೋಗ್ತಾ ಇದೆ ಬರ್ತಾ ಇದೆ ಎರಡೂ ಆಗ್ತಾ ಇದೆ ನೋಡಿ. ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನೋಡಿ, ಇದು ಸಕ್ಕದಾಗಿದೆ ಬರ್ತಾ ಇದೆ ನೋಡಿ. ಈಗ ಚಲ್ಲಗಟ್ಟಾಗಿ ಹೋಗುತ್ತೆ ಮೈಸೂರು ರೋಡು ಥರ ಮೆಜೆಸ್ಟಿಕ್ ಇವೆಲ್ಲ ದಾಟ್ಕೊಂಡು ಹೋಗುತ್ತೆ. ವಿಧಾನಸೌಧಕ್ಕೆ ಹೋಗ್ಬೇಕಾದ್ರೆ ಗೇಟ್ ರೈಟ್ ನೋಡಿ, ಚಲ್ಲಘಟ್ಟದಿಂದ ವೈಟ್ ಫೀಲ್ಡ್ ಹೋಗುವಂತಹ ಮೆಟ್ರೋ ಇದು. ವೈಟ್ ಫೀಲ್ಡ್ ಲಾಸ್ಟ್ ಸ್ಟಾಪ್ ವೈಟ್ ಫೀಲ್ಡ್ ಹೋಗುತ್ತೆ. ಟಿನ್ ಫ್ಯಾಕ್ಟ್ರಿ ಸ್ಟಾಪಲ್ಲಿ ಹೊಸ್ತಾಗಿದೆ ನೋಡಿ, ಇದು ಚಲ್ಲಘಟ್ಟದಿಂದ ವೈಟ್ ಫೀಲ್ಡ್ ಹೋಗುತ್ತೆ. ಹೊಸ್ತಾಗಿರುವಂತಹ ಮೆಟ್ರೋ ಸ್ಟೇಷನ್ನು ಟಿನ್ ಫ್ಯಾಕ್ಟ್ರಿ ಅಂತ ಹೆಸರು ಬಂದು ಇಣಿಗ್ಯಾಣಲ್ಲಿ ಅಂತ ಕೊಟ್ಟಿದ್ದಾರೆ. ಇದು ಟಿನ್ ಫ್ಯಾಕ್ಟ್ರಿ ಸ್ಟಾಪ್ ದೊಡ್ಡದಾಗಿರುವಂತಹ ಒಂದು ಸ್ಟಾಪ್ ಅಂತ ಹೇಳ್ಬೋದು. 2023 ಕೃಷಿ ಮೇಳದ ಯೋಜನೆ ಆಗಿರ್ತದೆ. ಇಲ್ಲಿ ಸಾವಿರಾರು ಜನಕ್ಕೆ ಊಟವನ್ನು ರೀಸನಬಲ್ ರೇಟಲ್ಲಿ ಜಿ ಕೆ ವಿ ಕೆ ಕ್ಯಾಂಟೀನಿಂದ ಆಗ್ತಾಯಿದೆ. 40 ರುಪೀಸು ನೋಡಿ ಊಟ ಕೃಷಿ ವಿಶ್ವವಿದ್ಯಾಲಯ ಅಂತ ಜಿ ಕೆ ವಿ ಕೆ ಉತ್ತಮ ಅಂತ ಊಟ ಪಾಯಸ ರೀಸನಬಲ್ ಸೂಪರ್ ಆಗಿತ್ತು. ರೈತರು ಸಕ್ಕತ್ತಾಗಿತ್ತು ನೋಡಿ, ಸಾಂಬಾರು ಸೂಪರ್ ಆಗಿತ್ತು, ಪಾಯಸ ಸೂಪರ್ ಅಂದರೆ ಸೂಪರ್ ಆಗಿತ್ತು. ನೀರು ರುಚಿಯಾಗಿತ್ತು, ಚೆನ್ನಾಗಿತ್ತು. ಊಟ ಆದಮೇಲೆ ಹೊರಗಡೆ ಪಿಸ್ತಾ ಐಸ್ ಕ್ರೀಮ್ ತೊಗೊಂಡು ನೋಡಿ, ಪಿಸ್ತಾ ಐಸು ಸೂಪರ್ ಆಗಿತ್ತು. 40 ರುಪೀಸ್ ಉತ್ಪತ್ತಿ ಆಗಿರುವಂಥ ಕರೆಂಟಿನಲ್ಲಿ ನೋಡಿ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಬರ್ತಾ ಇದೆ. ಮೈನ್ ಕೃಷಿಗೆ ಈ ಥರ ಬೇಕಲ್ವ, ನೀರು ಬೇಕಲ್ವ, ಇಷ್ಟು ಪ್ರಮಾಣದಲ್ಲಿ ಬರ್ತಾ ಇದೆ. ಹಾಕಿ ಅದನ್ನು ಎಷ್ಟು ಚೆನ್ನಾಗಿದೆ ಕಂಪನಿಗಳು ಟೋಪಿಗಳು. ಸೋಲಾರ್ ಪ್ರಾತ್ಯಕ್ಷಿಕೆ, ಸೋಲಾರಿಂದ ವಿದ್ಯುತ್ತನ್ನು ಪಡ್ಕೊಡುವಂತಹ ಒಂದು ತಂತ್ರಜ್ಞಾನ. ಈ ಥರ ಹೊಲದಲ್ಲಿ ಇಟ್ಕೋಬಹುದು, ಕರೆಂಟನ್ನು ಉತ್ಪಾದನೆ ಮಾಡ್ಕೋಬಹುದು ಸೋಲಾರ್ ಪ್ಯಾನಲ್ಸ್ ಇಟ್ಕೊಂಬಿಟ್ಟರೆ ಕರೆಂಟ್ ಉತ್ಪತ್ತಿ ಆಗುತ್ತೆ. ಎಲ್ಲ ಕೈ ಟ್ಯಾಕ್ಟ್ರಿಗಳು ಕೃಷಿಯನ್ನು ಮಾಡೋದಕ್ಕೆ ಚಿಕ್ಕದಾಗಿರುವಂಥ ಟ್ಯಾಕ್ಟ್ರಿಗಳು ಇಲ್ಲ. ಟ್ಯಾಕ್ಟ್ರಗಳ ಒಂದು ಸೇಲ್ಗೆ ಕೃಷಿಗೆ ಯೋಗ್ಯವಾಗಿರುವಂತಹ ಟ್ಯಾಕ್ಟ್ರಿಗಳು.